ಹೆಸರು ಸವಿನೀತ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಚಟುವಟಿಕೆ ಮೇಲೆ ಮುಳುಗದ ಮೊಟ್ಟೆ ವಿಭಾಗ 2 4ನೇ ಮತ್ತು 5ನೇ ತರಗತಿ. 2 ಗಾಜಿನ ಲೋಟ ಇದೆ ಮತ್ತು 2 ಮೊಟ್ಟೆ ಮತ್ತು ಉಪ್ಪಿನ ನೀರು ಮತ್ತು ನೀರು. ಈ ಲೋಟಕ್ಕೆ ನಾನು ಉಪ್ಪಿನ ನೀರು ಹಾಕ್ತಿದ್ದೀನಿ. ಈ ಲೋಟಕ್ಕೆ ಬರೀ ನೀರು ಹಾಕ್ತಿದ್ದೀನಿ. ಈ ಮೊಟ್ಟೆನ ಈ 2 ಲೋಟಕ್ಕೂ ಹಾಕ್ತಿದ್ದೀನಿ. ಬರೀ ನೀರಿರೋ ಲೋಟದಲ್ಲಿ ಮೊಟ್ಟೆ ಮುಳುಗಿದೆ. ಇದು ಉಪ್ಪಿನ ನೀರಿನಲ್ಲಿ ಮುಳುಗಿಲ್ಲ ಮೊಟ್ಟೆ. ಯಾಕಂದರೆ ಇದರ್ಥ ಏನಂದರೆ ಇದು ಇದರಲ್ಲಿ ಉಪ್ಪಿನ ಸಾಂದ್ರತೆ ಹೆಚ್ಚಾಗಿದೆ, ಇದರಲ್ಲಿ ಹೆಚ್ಚಾಗಿಲ್ಲ. ಇದ್ರ ಬದಲಾಗಿ ಮೊಟ್ಟೆ ಸಾಂದ್ರತೆ ಹೆಚ್ಚಾಗಿದೆ. ನನ್ನ ಹೆಸರು ಮೊಹಮ್ಮದ್ ಫೈಜಲ್. ಚಟುವಟಿಕೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ವಿಭಾಗ 2 4 ಮತ್ತು 5ನೇ ತರಗತಿ. ಮಾಡಲು ತಗೊಂಡಿರುವ ವಸ್ತುಗಳು 2 ಲೋಟ, 2 ಕಲ್ಲುಗಳು, 2 ತಟ್ಟೆ ಮತ್ತು ನೀರು. ನಾನಿವಾಗ ನೀರಿಗೆ 2 ಕಲ್ಲನ್ನು ಬಿಡ್ತಿದ್ದೀನಿ. ಈ ಕಡೆ ಕಲ್ಲಲ್ಲಿ ನೀರು ಬಿದ್ದಿಲ್ಲ, ಯಾಕಂದರೆ ಈ ಕಡೆ ಕಲ್ಲಲ್ಲಿ ಇದ್ರ ಲೋಟದಲ್ಲಿ ನೀರಿತ್ತಿಲ್ಲ, ಅದಕ್ಕೆ ನೀರು ಬಿದ್ದಿಲ್ಲ. ಈ ಕಡೆ ಕಲ್ಲಲ್ಲಿ ಲೋಟದಲ್ಲಿ ನೀರಿತ್ತು, ಅದು ಕಲ್ಲು ಹೋಗ್ಬಿಟ್ಟು ಒಳಗಡೆ ಸ್ಥಳವನ್ನು ಆಕ್ರಮಿಸುತ್ತದೆ. ಅದು ಇದರ ಅರ್ಥ ಏನಂದರೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ಒಂದು ದ್ರವ್ಯವು ಆಕ್ರಮಿಸಿದ ಸ್ಥಳವನ್ನು ಮತ್ತೊಂದು ದ್ರವ್ಯವು ಆಕ್ರಮಿಸಲು ಸಾಧ್ಯವಿಲ್ಲ. ನನ್ನ ಹೆಸರು ಸಿಂಚನ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಚಟುವಟಿಕೆ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಗುರುತಿಸುವರು. ವಿಭಾಗ 2 4 ಮತ್ತು 5ನೇ ತರಗತಿ. ನಾನು ಚಾಕ್ಲೇಟ್ ಕವರ್ ತಗೊಂಡಿದ್ದೀನಿ. ಇದರಲ್ಲಿ ತಯಾರಿಸಿದ ದಿನಾಂಕ ಮತ್ತು ಮುಕ್ತಾಯದ ದಿನಾಂಕ ಹೇಳ್ತಿದ್ದೀನಿ. ತಯಾರಿಸಿದ ದಿನಾಂಕ ಆಗಸ್ಟ್ 2023, ಮುಕ್ತಾಯದ ದಿನಾಂಕ ಏಪ್ರಿಲ್ 2024. ಪದಾರ್ಥಗಳು ವೆಜಿಟೇಬಲ್ ಫ್ಯಾಟ್ ಮತ್ತು ಕೋಕೋ ಬಾರ್. ಧನ್ಯವಾದಗಳು.